ಅಚಲ ಭಾರತಿ ಪ್ರಸ್ತುತಪಡಿಸುವ ಗಣಿತ ಭಾಸ್ಕರ. ಘಟಕ 10 ವಿನ್ಯಾಸಗಳು. ನೀವು ಈ ಘಟಕದ ಅಧ್ಯಯನದ ನಂತರ ಕೆಳಗಿನ ಸಾಮರ್ಥ್ಯಗಳನ್ನು ಗಳಿಸುವಿರಿ. ವಿನ್ಯಾಸ ಆಕೃತಿಗಳಲ್ಲಿನ ಕ್ರಮ ಅಥವಾ ನಿಯಮಗಳನ್ನು ಪತ್ತೆಹಚ್ಚುವುದು, ಸೂಕ್ತ ಕ್ರಮ ಅಥವಾ ನಿಯಮಗಳನ್ನು ಉಪಯೋಗಿಸಿ ವಿನ್ಯಾಸಗಳನ್ನು ರೂಪಿಸುವುದು, ವಿವಿಧ ವಿನ್ಯಾಸಗಳನ್ನು ರಚಿಸುವುದು, ಸಂಖ್ಯಾ ವಿನ್ಯಾಸಗಳನ್ನು ಪತ್ತೆಹಚ್ಚುವುದು, ಸಂಖ್ಯೆಗಳನ್ನು ವಿವಿಧ ವಿನ್ಯಾಸಗಳಲ್ಲಿ ಜೋಡಿಸಿರುವುದನ್ನು ಪತ್ತೆಹಚ್ಚುವುದು, ತ್ರಿಭುಜ ಮತ್ತು ವರ್ಗ ಸಂಖ್ಯೆಗಳ ವಿನ್ಯಾಸಗಳನ್ನು ರಚಿಸುವುದು, ಸಂಖ್ಯಾ ವಿನ್ಯಾಸಗಳನ್ನು ಗುರುತಿಸಿ ಅವುಗಳನ್ನು ಆಧರಿಸಿದ ಸಮಸ್ಯೆಗಳನ್ನು ಬಿಡಿಸುವುದು, ಬೆಸ ಸಂಖ್ಯೆಗಳು ಮತ್ತು ಅನುಕ್ರಮ ವರ್ಗ ಸಂಖ್ಯೆಗಳ ನಡುವಿನ ಸಂಬಂಧ ಹೋಲಿಸುವುದು, ಅಂಚುಪಟ್ಟಿ ಮತ್ತು ಹೆಂಚು ವಿನ್ಯಾಸಗಳನ್ನು ರೂಪಿಸುವುದು, ವಿವಿಧ ಅಂಚುಪಟ್ಟಿ ಮತ್ತು ಹೆಂಚು ವಿನ್ಯಾಸಗಳನ್ನು ಪತ್ತೆಹಚ್ಚುವುದು. ಸಂಖ್ಯಾ ವಿನ್ಯಾಸಗಳು. ಹಿಂದಿನ ತರಗತಿಯಲ್ಲಿ ಸಂಖ್ಯಾ ವಿನ್ಯಾಸಗಳ ಬಗ್ಗೆ ಕಲಿತಿರುವಿರಿ ಅಲ್ವಾ ಮಕ್ಕಳೇ? ಹಿಂದಿನ ತರಗತಿಯಲ್ಲಿ ಸಂಖ್ಯಾ ವಿನ್ಯಾಸದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಈಗ ನೋಡಿ, ಉದಾಹರಣೆ 1, ಇಲ್ಲೊಂದು ಸಂಖ್ಯಾ ವಿನ್ಯಾಸ ಕೊಟ್ಟಿದೆ. 5, 10, 15, 20, 25, 30, 35, 40 ಹೀಗೆ ಮುಂದುವರಿಯುತ್ತೆ. ಈ ಸಂಖ್ಯೆಗಳೇನಿದು? ಈ ಎಲ್ಲ ಸಂಖ್ಯೆಗಳು 5ರ ಅಪವರ್ತ್ಯಗಳಾಗಿವೆ ಅಲ್ವಾ? 5 1 5, 5 2 10, 5 3 15, 5 6 30 ಹೀಗೆ ಮುಂದುವರ್ಕೊಂಡು ಹೋಗಿದೆ ಅಲ್ವಾ? ಅವುಗಳ ವಿನ್ಯಾಸ ಯಾವ ಥರ ಬರೀಬೋದು ನಾವು? ನೋಡಿ, ಈ ಥರ ಬರೀಬೋದಲ್ವಾ? ಮೊದಲನೇ 5, 2ನೇದು 5+5, 5+5 10 ಆಗುತ್ತೆ, 3ನೇದು 10+5, 15 ಆಗುತ್ತೆ, 4ನೇದು 15+5, ಆಮೇಲೆ 20+5, ಈ ಥರ ಅಲ್ವಾ? ಈ ಥರ ವಿನ್ಯಾಸ ಬರ್ಕೊಂಡು ಹೋಗ್ಬೋದು. ಉದಾಹರಣೆ 2, ಇನ್ನೊಂದು ಉದಾಹರಣೆ ನೋಡೋಣ, ಬನ್ನಿ. ನೋಡಿ, ಸಂಖ್ಯಾ ವಿನ್ಯಾಸ 2, 3, 6, 7, 10, 11, 14, 15 ಈ ಥರ ಮುಂದುವರ್ಕೊಂಡು ಹೋಗುತ್ತೆ. ಎಲ್ಲ ಜೋಡಿ ಸಂಖ್ಯೆಗಳು ಅಲ್ವಾ? ಈ ಉದಾಹರಣೆಯಲ್ಲಿ 3 ಮತ್ತು 2ರ ನಡುವಿನ ವ್ಯತ್ಯಾಸ ಎಷ್ಟು? 1. ಆಮೇಲೆ ಅದರ ಮುಂದಿನ 2 ಸಂಖ್ಯೆ ಅಂದರೆ 6 ಮತ್ತು 3ರ ನಡುವೆ ವ್ಯತ್ಯಾಸ ಎಷ್ಟಿದೆ? 3. ಹಾಗೇನೆ 6 ಮತ್ತು 7ಕ್ಕೆ ವ್ಯತ್ಯಾಸ 1, ಅಂದರೆ 6 ಮತ್ತು 7 ನಡುವೆ ವ್ಯತ್ಯಾಸ 1, 10 ಮತ್ತು 7 ನಡುವೆ ವ್ಯತ್ಯಾಸ 3. ಅಂದರೆ ವ್ಯತ್ಯಾಸಗಳಲ್ಲಿ ಪುನರಾವರ್ತನೆ ಆಗಿದೆಲ್ವಾ? ಮೊದಲು 1 ವ್ಯತ್ಯಾಸ, ಆಮೇಲೆ 3 ಮತ್ತೆ 1, 3 ಈ ಥರ ಪುನರಾವರ್ತನೆ ಆಗಿದೆ. ಹಾಗಾಗಿ ನಾವು ಈ ಸಂಖ್ಯೆಗಳನ್ನ ಯಾವ ರೀತಿ ಬರೀಬೋದು? 2, 2+1, 2+1 ಎಷ್ಟು? 3 ಆಗುತ್ತೆ. 3ಕ್ಕೆ 3ನ ಕೂಡಿ, 3+3 ಎಷ್ಟಾಯಿತು? 6. ಅದಕ್ಕೆ ಮತ್ತೆ 1ನ ಕೂಡಿ, 6+1, 7. ಸಿಗೋ ಉತ್ತರಕ್ಕೆ ಮತ್ತೆ 3ನ ಕೂಡಿ, 7+3, 10. ಅಂದರೆ ಒಂದ್ಸತಿ 1ನ ಕೊಡಬೇಕು, ಆಮೇಲೆ 3ನ ಕೊಡಬೇಕು, 1ನ ಕೊಡಬೇಕು, 3ನ ಕೊಡಬೇಕು, ಈ ಥರ ನಾವು ಪುನರಾವರ್ತನೆ ಆಗಿದೆ ಅಲ್ವಾ? ಕೆಳಗಿನ ಸಂಖ್ಯಾ ಮಾದರಿಗಳನ್ನು ಗಮನಿಸಿ ಮುಂದಿನ 3 ಸಂಖ್ಯೆಗಳನ್ನು ಬರೀರಿ. ನೋಡಿ, ಕೆಲವು ಸಂಖ್ಯಾ ಮಾದರಿ ಕೊಟ್ಟಿದೆ, ಅಲ್ಲಿ ಮುಂದಿನ 3 ಸಂಖ್ಯೆನ ಮೊದಲು ಏನು ಕೊಟ್ಟಿಲ್ಲ, ಖಾಲಿ ಜಾಗ ಬಿಟ್ಟಿದೆ ಅದು. ಅದಕ್ಕೆ ನೀವು ತುಂಬಿಸಿ ನೋಡಂತೆ, ಮಾಡ್ತೀರಾ? ಈಗ ಮೊದಲನೇ ಸಂಖ್ಯಾ ಸಂಖ್ಯೆ ಸರಣಿ ನೋಡಿ, 20, 40, 60, 80 ಏನಾಗ್ತಿದ್ದಾವೆಲ್ಲ? 20ರ ಅಪವರ್ತನೆಗಳಲ್ವಾ? ಹಾಗಾಗಿ ಮುಂದಿನ 3 ಸಂಖ್ಯೆ ಏನಾಗುತ್ತೆ? 100, 120, 140 ಅಲ್ವಾ ಮಕ್ಕಳೇ? ಎರಡನೇ ಸಂಖ್ಯಾ ಸರಣಿ ನೋಡಿ, ಅದರಲ್ಲಿ 8, 16, 24, 32 ಯಾವ ಇವೆಲ್ಲ ಸಂಖ್ಯೆಗಳು? 8ರ ಅಪವರ್ತ್ಯಗಳು ಅಲ್ವಾ? ಹಾಗಾಗಿ ಮುಂದಿನ ಸಂಖ್ಯೆ ಏನಾಗುತ್ತೆ? 40, 48, 56 ಅಲ್ವಾ? ಮೂರನೇ ಸರಣಿ ನೋಡಿ, 1, 4, 7, 10 ಇಲ್ಲಿ ಯಾವುದರ ಅಪವರ್ತನ ಅಲ್ಲ,
ಆದರೆ ಪ್ರತಿಯೊಂದು ಎರಡು ಸಂಖ್ಯೆಗಳ ನಡುವೆ ವ್ಯತ್ಯಾಸ ಎಷ್ಟಿದೆ? ಮೂರು ಮೂರು. ಅಂದರೆ ಒಂದಕ್ಕೆ ಮೂರನ್ನು ಕೊಡೋದು ನಾಲ್ಕು ಸಿಗ್ತಾ ಇದೆ, ನಾಲ್ಕಕ್ಕೆ ಮೂರನ್ನು ಕೊಡೋದು ಏಳು, ಏಳಕ್ಕೆ ಮೂರನ್ನು ಕೊಡೋದು ಹತ್ತು, ಹಾಗೆ ಮುಂದುವರ್ಸ್ಕೊಂಡು ಹೋದರೆ ಹತ್ತಕ್ಕೆ ಮೂರನ್ನು ಕೊಡಿದ್ರೆ ಹದಿಮೂರು, ಹದಿಮೂರಕ್ಕೆ ಮೂರನ್ನು ಕೊಡಿದ್ರೆ ಹದಿನಾರು, ಹದಿನಾರಕ್ಕೆ ಮೂರನ್ನು ಕೊಡಿದ್ರೆ ಹತ್ತೊಂಬತ್ತು ಅಲ್ವಾ. ಹದಿಮೂರು, ಹದಿನಾರು, ಹತ್ತೊಂಬತ್ತು ಸಂಖ್ಯೆಗಳು ಸಿಗುತ್ತೆ. ಕೊನೆ ನೋಡಿ, ಇದು ಸರಣಿ, ಇದು ಹತ್ತೊಂಬತ್ತು, ಹದಿನೆಂಟು, ಹದಿನೇಳು, ಹದಿನಾರು. ಅಂದರೆ ಇಲ್ಲಿ ಎಲ್ಲ ಆರೋಹಣ ಅಲ್ಲ ಅವರೋಹಣ ಆಗ್ತಾ ಇದೆ ಅಲ್ವಾ. ಅಂದರೆ ಎಲ್ಲ ಮೇಲಿಂದ ಕೆಳಗೆ ಒಂದೊಂದೇ ಸಂಖ್ಯೆ ಇಳಿತಾ ಇದೆ ಇಲ್ಲಿ. ಹಾಗಾಗಿ ಮುಂದೆ ಏನಾಗುತ್ತೆ ಸಂಖ್ಯೆಗಳಲ್ಲಿ? ಹದಿನಾರು ಆದಮೇಲೆ ಒಂದು ಕಮ್ಮಿ ಯಾವುದು? ಹದಿನೈದು, ಹದಿನಾಲ್ಕು, ಹದಿಮೂರು ಅಲ್ವಾ. ಈ ರೀತಿ ನಾವು ಸಂಖ್ಯಾ ಸರಣಿ ನಾವು ಪೂರ್ಣಗೊಳಿಸಿದ್ವಿ ಇದನ್ನು. ಈಗ ಇನ್ನೂ ಹೆಚ್ಚಿನ ರೀತಿಯ ಸಂಖ್ಯಾ ವಿನ್ಯಾಸಗಳನ್ನು ಕಲಿಯೋಣ. ಇದೇ ಅಲ್ಲದೇ ಬೇರೆ ಬೇರೆ ರೀತಿಯ ಸಂಖ್ಯಾ ವಿನ್ಯಾಸ, ಅವುಗಳನ್ನೀಗ ತಿಳ್ಕೊಳ್ಳೋಣ ಬನ್ನಿ. ವರ್ಗ ಸಂಖ್ಯೆಗಳು ಏನಂಗಂದ್ರೆ, ವರ್ಗ ಸಂಖ್ಯೆಗಳು ಅಂದರೆ ಕಲ್ತ್ಕೊಳ್ಳೋಣ ಬನ್ನಿ. ಈಗ ಕೆಳಗೆ ಕೊಟ್ಟಿರುವ ಚುಕ್ಕೆ ಚಿತ್ರಗಳನ್ನು ಗಮನಿಸಿ ಪ್ರತಿಯೊಂದು ಚಿತ್ರದಲ್ಲೂ ಉಂಟಾದ ಆಕೃತಿಯನ್ನು ಗುರುತಿಸಿ. ನೋಡಿ, ಮೊದಲು ಎರಡು ಚುಕ್ಕೆ ಇದೆ, ಮಧ್ಯ ಒಂದು ನೇರ ಗೆರೆ ಇದೆ ಅಲ್ವಾ, ಎರಡನೇದಲ್ಲಿ ಮೂರು ಚುಕ್ಕೆ ಇದೆ, ಆ ಮೂರನ್ನು ಒಂದು ಸರಳ ರೇಖೆಯಿಂದ ಮೂರನ್ನು ನಾವು ಮುಟ್ಸಿದ್ದೀವಿ. ಆಮೇಲೆ ನಾಲ್ಕು ಚುಕ್ಕೆ, ಐದು, ಕೊನೆಯದರಲ್ಲಿ ಆರು ಚುಕ್ಕೆ ಇದೆ. ಆದರೆ ಎಲ್ಲ ಚುಕ್ಕೆಗಳಲ್ಲಿ ಒಂದೇ ನೇರ ರೇಖೆ ಸರಳ ರೇಖೆಯಲ್ಲಿದೆ, ಹಾಗಾಗಿ ಅವಳನ್ನೆಲ್ಲ ಸೇರಿಸ್ಬಿಟ್ಟು ನಾವು ಒಂದೇ ಸರಳ ರೇಖೆಯಲ್ಲಿ ಎಳಿತಾ ಇದ್ದೀವಿ ಅಲ್ವಾ. ಕಾಣಿಸ್ತೀಯಾ ಮಕ್ಕಳೇ? ಒಂದೇ ದಿಕ್ಕಿನಲ್ಲಿರುವ ಬಿಂದು ಅಥವಾ ಚುಕ್ಕೆಗಳ ಗುಂಪನ್ನು ಸೇರಿಸಿದರೆ ಸರಳ ರೇಖಾಖಂಡ ಉಂಟಾಗುತ್ತದೆ. ಇವುಗಳನ್ನೆಲ್ಲ ಸೇರಿಸಿದ್ರೆ ಒಂದು ಸರಳ ರೇಖಾಖಂಡ ಆಗುತ್ತೆ. ಆ ಎರಡು ಚುಕ್ಕೆಯನ್ನು ಸೇರಿಸಿದ್ರೆ ಒಂದು ರೇಖಾಖಂಡ, ಮೂರನ್ನು ಸೇರಿಸ್ಬಿಟ್ಟು ಇನ್ನೊಂದು ರೇಖಾಖಂಡ, ಈ ಥರ ಬೇರೆ ಬೇರೆ ರೇಖಾಖಂಡ ಉಂಟಾಗ್ತದೆ ಅಲ್ವಾ. ಈಗ ಸರಳ ಸಂಖ್ಯೆಯ ಮೇಲೆ ಇಲ್ಲದಿರುವ ಕೆಲವು ಬಿಂದುಗಳನ್ನು ತೆಗೆದುಕೊಳ್ಳೋಣ. ಅಂದರೆ ಇಲ್ಲಿನ ತಗೊಂಡಿದ್ದ ಬಿಂದುಗಳೆಲ್ಲ ಒಂದೇ ಸರಳ ರೇಖೆ ಮೇಲೆ ಇತ್ತು, ಆ ಥರ ಇಲ್ಲದೇ ಇದ್ರೆ ಏನಾಗುತ್ತೆ? ಆ ಉದಾಹರಣೆ ನೋಡೋಣ ಬನ್ನಿ. ಈಗ ಉಪಯೋಗಿಸಿದ ಬಿಂದುಗಳ ಸಂಖ್ಯೆ ಮತ್ತು ಉಂಟಾದ ಆಕೃತಿಯ ಆಕಾರವನ್ನು ಗಮನಿಸಿ. ಈಗ ಪ್ರತಿಯೊಂದರಲ್ಲೂ ಎಷ್ಟು ಬಿಂದು ಉಪಯೋಗಿಸ್ತಾ ಇದ್ದೀವಿ ಮತ್ತು ಯಾವ ರೀತಿ ಆಕಾರ ಆಗ್ತಿದೆ ಅಂತ ಗಮನಿಸಿ ನೀವು. ಈಗ ಮೊದಲನೇ ನೋಡಿ, ಇದರಲ್ಲಿ ಮೂರು ಬಿಂದುಗಳಿದೆ ಅಲ್ಲಿ ಅಲ್ವಾ. ಈ ಮೂರು ಬಿಂದುಗಳು ಸರಳ ರೇಖೆ ಮೇಲೆ ಇಲ್ಲ, ಅಂದರೆ ಬೇರೆ ಬೇರೆ ಕಡೆ ಇದೆ. ಹಾಗಾಗಿ ಇವನ್ನೆಲ್ಲ ಸೇರಿಸಬೇಕು ಅಂದರೆ ನಾವು ಮೂರು ಸರಳ ರೇಖೆ ಎಳೆದಿದ್ದೀವಿ. ಯಾವ ಆಕಾರ ಆಗಿದೆ ಇದು? ಒಂದು ತ್ರಿಭುಜ ಆಗಿದೆ ಅಲ್ವಾ ಮಕ್ಕಳೇ. ಮೂರು ಬಿಂದುವನ್ನು ಸೇರಿಸ್ಬಿಟ್ಟು ಒಂದು ತ್ರಿಭುಜ ಆಗಿದೆ ಇಲ್ಲಿ. ಇದರಲ್ಲಿ ನೋಡಿ, ಈಗ ನಾಲ್ಕು ಬಿಂದು ಕೊಟ್ಟಿದ್ದಾರೆ, ನಾಲ್ಕು ಬಿಂದುವನ್ನು ಸೇರಿಸಿದ್ರೆ ಏನಾಗುತ್ತೆ? ಒಂದು ವರ್ಗ ಆಯ್ತು ಇಲ್ಲಿ ಅಲ್ವಾ. ಯಾವ ಆಕಾರ ಇದು? ವರ್ಗದ ಆಕಾರ, ವರ್ಗ ಅಥವಾ ಚೌಕ ಆಕಾರ ಅಲ್ವಾ. ಕೆಳಗಿನ ಆಕೃತಿಗಳನ್ನು ಗಮನಿಸಿ ಇದರಲ್ಲಿ ಎಷ್ಟು ಬಿಂದುಗಳಿವೆ ಅಂತ ನೀವು ಲೆಕ್ಕ ಹಾಕಿ. ಈಗ ಮೊದಲನೇ ಆಕೃತಿ ನೋಡಿ, ಇದರಲ್ಲಿ ಎಷ್ಟು ಬಿಂದು ಇದೆ? ಇದರಲ್ಲಿ ನಾಲ್ಕು ಬಿಂದು ಇದೆ, ಮತ್ತೆ ವರ್ಗ ಅಥವಾ ಚೌಕ. ಎರಡನೇ ನೋಡಿ ಆಕೃತಿ, ಇಲ್ಲಿ ಇಲ್ಲಿ ಒಂದು ಚಿಕ್ಕ ವರ್ಗ, ಇನ್ನೊಂದು ದೊಡ್ಡ ವರ್ಗ ಅಲ್ವಾ. ವರ್ಗದೊಳಗಡೆ ಇನ್ನೊಂದು ವರ್ಗ, ಆ ಥರ ಇದೆ. ಎಷ್ಟು ಬಿಂದುಗಳಿದೆ ಒಟ್ಟು? ಇಲ್ಲಿ ಒಂಬತ್ತು ಬಿಂದುಗಳಿದೆ ಇಲ್ಲಿ ಅಲ್ವಾ. ಎಣಿಸಿದ್ರ ಮಕ್ಕಳೇ, ಪ್ರತಿ ಸಾಲಿನಲ್ಲೂ ಮೂರು ಮೂರು ಇದೆ ಅಲ್ವಾ, ಒಟ್ಟು ಒಂಬತ್ತು ಬಿಂದುಗಳಿದ್ರಲ್ಲಿ. ಇಲ್ಲಿ ನೋಡಿ, ಈಗ ಮೊದಲನೇದಿ ಹಸಿರುದ್ ಕೊಟ್ರು, ಅಲ್ಲಿ ಎಷ್ಟು ಬಿಂದುಗಳಿದೆ? ಪ್ರತಿಯೊಂದು ಸಾಲು ನಾಲ್ಕು ನಾಲ್ಕು ಬಿಂದುಗಳಿದೆ ಅಲ್ವಾ, ಆ ಥರ ನಾಲ್ಕು ಸಾಲು ಅಂದರೆ ಒಟ್ಟು ಹದಿನಾರು ಬಿಂದುಗಳಿದೆ ಇದರಲ್ಲಿ. ಎಲ್ಲ ಇಲ್ಲಿ ಒಂದೊಂದು ವರ್ಗಗಳು, ಚಿಕ್ಕದಿಂದ ಆಗಿ ಆಮೇಲೆ ಇನ್ನೊಂದು ದೊಡ್ಡ ವರ್ಗ, ಇನ್ನೊಂದು ಅತಿ ದೊಡ್ಡ ವರ್ಗ ಆಗಿದೆ ಇಲ್ಲಿ. ಈ ಕಡೆ ಬಲಗಡೆ ಚಿತ್ರ ನೋಡಿ, ಈಗ ಇಲ್ಲಿಗ ಇಲ್ಲೊಂದ್ಕ ಒಂದು ಎರಡು ಮೂರು ನಾಲ್ಕು ವರ್ಗಗಳಾಗಿದೆ, ಚಿಕ್ಕದಿಂದ ಹಿಡಿದು ದೊಡ್ಡ ತನಕ. ಪ್ರತಿಯೊಂದು ಸಾಲಲ್ಲೂ ಐದೈದು ಚುಕ್ಕೆಗಳಿದೆ, ಆ ಥರ ಐದು ಸಾಲಿದೆ ಅಂದರೆ ಒಟ್ಟು ಇಪ್ಪತ್ತೈದು ಬಿಂದುಗಳಿದೆ ಇದರಲ್ಲಿ. ಎಣಿಸ್ತಾ ಇದ್ದಾರೆ ಎಲ್ಲರೂ? ಪ್ರತಿಯೊಂದು ಆಕೃತಿಯು ವರ್ಗ ಆಗಿದೆ. ಈಗ ನಾವು ನೋಡಿದ್ವಲ್ಲ, ಪ್ರತಿಯೊಂದು ಆಕೃತಿನೂ ಇದರಲ್ಲಿ ವರ್ಗ ಆಗಿತ್ತು ಅಲ್ವಾ. ಒಂದು ಚಿಕ್ಕದಿತ್ತು, ಪಕ್ಕದಲ್ಲಿ ಒಂದು ದೊಡ್ಡದಿತ್ತು, ಅಥವಾ ಪಕ್ಕದಲ್ಲಿ ಹಿಂಗೆ ಎರಡು ದೊಡ್ಡದಿತ್ತು, ಆ ಥರ ಒಂದು ಚಿಕ್ಕದು ಇನ್ಸಲ್ಪ್ ದೊಡ್ಡದು, ಇನ್ಸಲ್ಪ್ ದೊಡ್ಡದು, ಇನ್ಸಲ್ಪ್ ದೊಡ್ಡದು, ಈ ಥರ ಕೆಲಸ ನಾಲ್ಕು ಇತ್ತು. ಅಂದರೆ ಯಾ ಚುಕ್ಕೆಗಳ ಸಂಖ್ಯೆ ಏನಿತ್ತಿದ್ರಲ್ಲಿ? ನಾಲ್ಕು, ಒಂಬತ್ತು, ಹದಿನಾರು, ಇಪ್ಪತ್ತೈದು ಅಲ್ವಾ, ಪ್ರತಿಯೊಂದರಲ್ಲೂ ಚುಕ್ಕೆ ಐದಿದ್ದು. ಈ ಬಿಂದುಗಳನ್ನು ಸೇರಿಸಿದರೆ ವರ್ಗಾಕೃತಿ ಆಗುತ್ತದೆ ಎಂಬುದನ್ನು ಗಮನಿಸಿ.
ನಾಲ್ಕು ಬಿಂದು ಸೇರಿಸಿದ್ರೆ ಒಂದು ವರ್ಗ ಆಗುತ್ತೆ, ಒಂಬತ್ತು ಬಿಂದು ಸೇರಿಸಿದ್ರೆ ಎರಡು ವರ್ಗ ಸಿಗುತ್ತೆ. ಈ ತರ ಎಲ್ಲ ವರ್ಗಗಳು ಸಿಕ್ಕಿದೆ ಅಲ್ವಾ. ಹೀಗೆ ಈ ವರ್ಗಾಕೃತಿಯನ್ನು ಉಂಟು ಮಾಡುವ ಈ ಸಂಖ್ಯೆಗಳನ್ನು ವರ್ಗ ಸಂಖ್ಯೆಗಳು ಎನ್ನುತ್ತೇವೆ. ಗೊತ್ತಾಯ್ತಾ ಮಕ್ಕಳೇ? ವರ್ಗ ಸಂಖ್ಯೆ ಅಂದ್ರೆ ಏನು? ವರ್ಗಾಕೃತಿ ಆಕಾರನ ಉಂಟು ಮಾಡುತ್ತಲ್ಲ ಆ ಸಂಖ್ಯೆಗಳು, ಅದಕ್ಕೆ ನಾವು ವರ್ಗ ಸಂಖ್ಯೆಗಳು ಅಂತಂತೀವಿ. ಗೊತ್ತಾಯ್ತಾ? ಹಾಗಾಗಿ ಇಲ್ಲಿ 4, 9, 16, 25 ಇವೆಲ್ಲ ವರ್ಗ ಸಂಖ್ಯೆಗಳು. ಕೆಳಗಿನ ಚುಕ್ಕೆ ವಿನ್ಯಾಸಗಳನ್ನು ಗಮನಿಸಿ ವರ್ಗ ಸಂಖ್ಯೆಗಳನ್ನು ಗುರುತಿಸಿ. ಇಲ್ಲಿ ನೋಡಿ, ಬೇರೆ ಒಂದು ಚುಕ್ಕೆ ವಿನ್ಯಾಸ ಕೊಟ್ಟಿದೆ. ಎಷ್ಟಿದೆ ನೋಡಿ, ಪ್ರತಿ ಸಾಲು ಎಷ್ಟು ಚುಕ್ಕೆ ಇದೆ? 6 ಇದೆ. ಆ ಥರ ಎಷ್ಟು ಸಾಲು ಇದೆ? 6 ಸಾಲು. ಹಾಗಾಗಿ ಇಲ್ಲಿ ಎಷ್ಟು ಚುಕ್ಕೆ ಆಯಿತು? ಒಟ್ಟು 36 ಚುಕ್ಕೆಗಳು. ಇದು ಕೂಡ ಒಂದು ವರ್ಗ ಸಂಖ್ಯೆ ಅಲ್ವಾ? ಹೌದು, 36 ಕೂಡ ಒಂದು ವರ್ಗ ಸಂಖ್ಯೆ. ಇದು ನೋಡಿ, ಇನ್ನೂ ದೊಡ್ಡದಿದೆ ವಿನ್ಯಾಸ. ಇಲ್ಲಿ ಪ್ರತಿ ಸಾಲು ಎಷ್ಟು ಚುಕ್ಕೆ ಇದೆ ಎಣಿಸಿ ನೋಡಂತೆ? 7 ಚುಕ್ಕೆ ಇದೆ ಅಲ್ವಾ? ಆ ಥರ 7 ಸಾಲು. ಹಾಗಾಗಿ ಇಲ್ಲಿ ಒಟ್ಟು ಎಷ್ಟು ಚುಕ್ಕೆಗಳಿದೆ? ಇಲ್ಲಿ 49 ಚುಕ್ಕೆ. ಇದು ಕೂಡ ವರ್ಗ ಸಂಖ್ಯೆನಾ? ಹೌದು. ನೋಡಿ, ಒಂದು ಚಿಕ್ಕದಿಂದ ಹಿಡಿದು 1, 2, 3, 4, 5, 6, ಒಟ್ಟು 6 ವರ್ಗಗಳು ಚಿತ್ರ ಬಿಡಿಸಿದೆ ಅಲ್ವಾ? ದೊಡ್ಡದಾಗ್ತಾ ಹೋಗುತ್ತೆ. 49 ಕೂಡ ಒಂದು ವರ್ಗ ಸಂಖ್ಯೆ ಅಂತ ನಾವು ಕಂಡುಹಿಡಿದ್ವಿ. ಮುಂದಿನ ವರ್ಗ ಸಂಖ್ಯೆಗೆ ಚುಕ್ಕೆ ವಿನ್ಯಾಸ ರಚಿಸಿ. ಈಗ ನಾವು 7 ಸಾಲು, ಪ್ರತಿ ಸಾಲು 7 ಇತ್ತು. ಅದಕ್ಕಿಂತ ದೊಡ್ಡದು ವರ್ಗ ಸಂಖ್ಯೆ ಏನಾಗುತ್ತೆ? 8 ಸಾಲು ಮತ್ತು ಪ್ರತಿ ಸಾಲಲ್ಲೂ 8 ಚುಕ್ಕೆ ಇರೋ ಥರ ನೋಡ್ಕೋಬೇಕು. ಅವಾಗ ಎಷ್ಟಾಗುತ್ತೆ ಅದು ಒಟ್ಟು ಚುಕ್ಕೆಗಳ ಸಂಖ್ಯೆ? ಅವಾಗ 64 ಅಲ್ವಾ ಮಕ್ಕಳೇ? ಅಂದರೆ 7 ಇದರಲ್ಲಿ ಕಾಣಿಸಿಯಾ? 7 ಚಿಕ್ಕ ಚಿಕ್ಕದಿಂದ ಹಿಡಿದು ದೊಡ್ಡ ತನಕ 7 ವರ್ಗಗಳಿದೆ ಇದರಲ್ಲಿ, ಪ್ರತಿಯೊಂದು ವರ್ಗ. ಹಾಗಾಗಿ ಇಲ್ಲಿ ಒಟ್ಟು ಚುಕ್ಕೆಗಳ ಸಂಖ್ಯೆ 64. ಇದು ಕೂಡ ವರ್ಗ ಸಂಖ್ಯೆ, ಇದು ಮುಂದಿನ ವರ್ಗ ಸಂಖ್ಯೆ ಅಲ್ವಾ? ಗುಣಾಕಾರದ ಕೋಷ್ಟಕವನ್ನು ಗಮನಿಸಿ. ಇಲ್ಲೊಂದು ಕೋಷ್ಟಕ ಕೊಟ್ಟಿದೆ, ಅದನ್ನು ಗಮನಿಸಿ. ಇಲ್ಲಿ ನೋಡಿ, ಕೆಳಗಡೆ ಸಾಲಲ್ಲಿ ಎಲ್ಲ ಕೆಂಪ ಅಕ್ಷರದಲ್ಲಿ ಬರೆದಿದೆ ಅಲ್ವಾ? 1, 2, 3, 4, 5, 6, 7, 8, 9, 10 ಅಂತ. ಆ ಥರ ಮೇಲಿಂದ ಕೆಳಗಡೆ ಈ ಕಡೆ ಎಡಗಡೆ ಕೂಡ 10 ರಿಂದ 1 ತನಕ ಎಲ್ಲ ಇಳ್ಕೊಂಡೋಗಿದೆ ಸಂಖ್ಯೆ. 1, 2, 3, 4 ಅಂತ ಅಲ್ಲೂ 10 ಇದೆ ಅಲ್ವಾ? ಈಗ ಇದು ಒಂದು ಕೋಷ್ಟಕ ಗಮನಿಸಿದ್ರೆ ಇಲ್ಲಿ. ಆಮೇಲೆ ಮಧ್ಯದಲ್ಲಿ ಈ ಕಡೆ ಹಸಿರು ಬಣ್ಣದಲ್ಲಿ ಕೆಲವು ಸಂಖ್ಯೆಗಳಿದೆ, ಕೆಳಗಡೆ ಎಲ್ಲ ಕಪ್ಪು ಬಣ್ಣದಲ್ಲಿ ಸಂಖ್ಯೆ ಬರೆದಿದೆ. ಏನಿದು, ಎಲ್ಲೆಲ್ಲಿ ಯಾವ ಸಂಖ್ಯೆ ಬಂತು, ಹೆಂಗ್ ಬಂತಿದು ಅರ್ಥ ಮಾಡ್ಕೊಣ ಬನ್ನಿ. ಈಗ ನೇರ ಸಾಲಿನಲ್ಲಿ ಬರೆದಿರುವ ಮತ್ತು ಅಡ್ಡ ಸಾಲಿನಲ್ಲಿ ಬರೆದಿರುವ ಕೆಂಪು ಬಣ್ಣದ ಸಂಖ್ಯೆಗಳನ್ನು ಗುಣಾಕಾರ ಮಾಡಿ ಬರೆದಿರುವುದನ್ನು ಗಮನಿಸಿ. ಈಗ ನಾವು ಕೆಳಗಡೆ ಕೆಂಪು ಸಾಲು ನೋಡಿದ್ವಲ್ಲ, ಆಮೇಲೆ ಈ ಕಡೆ ನೇರ ಅಡ್ಡ ಸಾಲಿದೆ ಕೆಂಪುದು. ಅವೆರಡರಲ್ಲಿ ಯಾವುದೇ ಒಂದು ಸಂಖ್ಯೆ ತಗೊಂಡು ಗುಣಾಕಾರ ಮಾಡಿದ ತಕ್ಷಣ ಅವೆರಡು ಎಲ್ಲಿ ಸೇರುತ್ತೋ ಅಲ್ಲಿ ಕಪ್ಪು ಇದರಲ್ಲಿ ಬರೆದಿದೆ ಅದು ಉತ್ತರ. ಈಗ ಉದಾಹರಣೆಗೆ ನೀವು ಕೆಳಗಡೆ ಸಾಲಲ್ಲಿ 7 ಅಂತ ತಗೊಳ್ಳಿ, ಈ ಕಡೆ ಪಕ್ಕದಲ್ಲಿ 5 ಅಂತ ತಗೊಳ್ಳಿ, ಮೇಲಿನ ಸಾಲಿ 7, 5 ಎಷ್ಟಾಯ್ತು? 35. ಅಲ್ಲಿ ನೋಡಿ, 7 ಅನ್ನೋ ಜಾಗದಲ್ಲಿ ಮೇಲಿಗೆ ಬಂದರೆ ಕಪ್ಪು ಇದರಲ್ಲಿ 35 ಅಂತ ಬರೆದಿದೆ. ಕಾಣಿಸ್ತಿದ್ಯಾ? ಈ ತರ ಪ್ರತಿಯೊಂದು ಸಂಖ್ಯೆಗೂ ಅಲ್ಲಿ ಕೆಳಗಡೆ ಕೆಂಪುದು ಮತ್ತೆ ಈ ಕಡೆ ಮೇಲ್ಗಡೆಯಿಂದ ಅಡ್ಡ ಸಾಲು ಇದೆ ಕೆಂಪುದು, ಆ ಎರಡು ಕೆಂಪು ಬಣ್ಣದ ಸಂಖ್ಯೆ ತಗೊಂಡು ಗುಣಾಕಾರ ಮಾಡಿದ್ರೆ ಏನು ಉತ್ತರ ಬರುತ್ತೆ ಅಂತ ಅದು ಈ ಕಪ್ಪು ಬಣ್ಣದ ಸಂಖ್ಯೆಗಳೆಲ್ಲ ಗುರುತಿಸಿದೆ. ಅರ್ಥಾಗ್ತೀಯಾ ನಿಮಗೆ? ಓರೇ ಸಾಲಿನಲ್ಲಿರುವ ಹಸಿರು ಬಣ್ಣದ ಸಂಖ್ಯೆಗಳು ವರ್ಗ ಸಂಖ್ಯೆಗಳು. ಆಗ್ತಾ ನೋಡಿದ್ವಲ್ಲ, ನಾನೊಂದು ಹಸಿರು ಬಣ್ಣದ ಸಂಖ್ಯೆಗಳಿತ್ತು ಎಲ್ಲದರಲ್ಲೂ ಮೇಲ್ಗಡೆ, ಅವೆಲ್ಲ ಏನದು? ಇವೆಲ್ಲ ವರ್ಗ ಸಂಖ್ಯೆಗಳು. ನೋಡಿ ಕೆಳಗಡೆ ನೋಡಿ, 4, 9, 16, 25, 36,
49, 64, 81 ಮತ್ತು 100 ಇವೆಲ್ಲನೂ ವರ್ಗ ಸಂಖ್ಯೆಗಳು. ಅದನ್ನೆಲ್ಲ ನಾವು ಹಸಿರು ಬಣ್ಣದಲ್ಲಿ ಗುರುತಿಸಿದೆ ಕೋಷ್ಟಕದಲ್ಲಿ. ಅರ್ಥ ಆಗ್ತಿದ್ಯಾ ಮಕ್ಕಳೇ? ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.